मनमोहन सिंग सरकार प्रधान नरेंद्र मोदी सरकार बहुत टाली नहीं अदू बी आम निम्म मनमोहन सिंग आडल बंद नमें सेंट्रल शेर 1916 कोटी बंदी ನಾನು ಹೇಳ್ತೀನಿ ಆಮೇಲೆ ನಮ್ಮ ಸರ್ಕಾರ ಅಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಸೆಂಟ್ರಲ್ ಶೇರ್ ಎಸ್ಡಿಆರ್ಎಫ್ ಅಲ್ಲಿ 1916 ಕಾಂಗ್ರೆಸ್ ಇದ್ದಾಗ 726 ಟೋಟಲ್ ಅವರ 6 ವರ್ಷ ನಮ್ಮ 6 ವರ್ಷ ನಾನು ಈ ವರ್ಷದ್ದು ಇನ್ನ ಲೆಕ್ಕ ಹಾಕಿಲ್ಲ ಅದನ್ನ ಲೆಕ್ಕ ಹಾಕಿದ್ರೆ ಜಾಸ್ತಿ ಹೋಗ್ತದೆ ಇನ್ನೇನು ಈ ವಾರದಲ್ಲಿ ಮೀಟಿಂಗ್ ಇದೆ ಹೋಮ್ ಮಿನಿಸ್ಟರ್ ಮೀಟಿಂಗ್ ಇದೆ ಅದರ ಬರ್ತೈತೆ ನಾನು ಹೇಳ್ತೀನಿ ಆಮೇಲೆ ಟೋಟಲ್ ನಾನು ಎನ್ಡಿಆರ್ಎಫ್ ದು ಟೋಟಲ್ ಎನ್ಡಿಆರ್ಎಫ್ ಮನಮೋಹನ್ ಸಿಂಗ್ ಅವರು ಇದ್ದಾಗ 2669 ನರೇಂದ್ರ ಮೋದಿ ಅವರು ಬಂದ ಮೇಲೆ 10597 ನಾನು ರಾಜ್ಯ ಜನತೆಗೆ ಹೇಳ್ಬಿಡ್ತೀನಿ ಅವರು ಡಬಲ್ ಆಯ್ತು ಬಜೆಟ್ ಡಬಲ್ ಲೆಕ್ಕ ಹಾಕಳಿ ಡಬಲ್ ಲೆಕ್ಕ ಹಾಕಳಿ 2000 ಇರೋದನ್ನ 4000 ಲೆಕ್ಕ ಹಾಕೊಂಡ್ರು ಕೂಡ 10597 ಬಂದಿದೆ ನಾನು ಅದರಿಂದ ಅರೆ ಹೇಳ್ಬಿಡ್ತೀನಿ ಸರ್ ಹೇಳಿ ಹೇಳಿ ಬಾರ್ಸ್ ಬಿಸಾಕ್ ಬಿಟ್ರಿ ಅದಕ್ಕೆ ಹೇಳ್ತೀನಿ ಸ್ವಲ್ಪ ಅದೇ ರೀತಿ ನೀವು ಹಣಕಾಸು 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರ ಎಸ್ಡಿಆರ್ಎಫ್ ಅಡಿಯಲ್ಲಿ 2015 2019 ಸಾಲಿನವರೆಗೂ 200 ರಿಂದ 240 ಕೋಟಿ ಅನುದಾನ ಬಿಡುಗಡೆಗೆ ಉಳಿಸಲಾಯಿತು 14 ಫೈನಾನ್ಸ್ ಇಂದ ಅದಾದ್ಮೇಲೆ 15ನೇ ಹಣಕಾಸು ಆಯೋಗದ ಇದರ ಬಗ್ಗೆ ಮನವರಿಕೆ ಮಾಡ್ಕೊಟ್ ಮೇಲೆ ಅವರು 790 ಕೋಟಿ ಪರಿಶುದ್ಧವಾದಂತ ಒಂದು ದುಡ್ಡನ್ನ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದರು ಇವೆರಡೂ ನನ್ನ ಯಾವುದಕ್ಕೆ 790 ಕೋಟಿ ಕೊಟ್ಟದು 15ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ಯಾವ ಶಿಫಾರಸು 2020-21 ಎಸ್ಡಿಆರ್ಎಂ ಎಫ್ ಎಂದು ಮರುನಾಮಕರಣ ಮಾಡಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ 790 ಕೋಟಿ ಸರ್ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಎಸ್ಡಿಆರ್ಎಫ್ ಅಲ್ಲಿ 14th ಫೈನಾನ್ಸ್ ಕಮಿಷನ್ ಅವಧಿಯಲ್ಲಿ ನಮಗೆ 350 ಕೋಟಿ ಕೊಡ್ತಾ ಇದ್ರು ವರ್ಷಕ್ಕೆ ಎಸ್ಡಿಆರ್ಎಫ್ ಅಲ್ಲಿ ಅವರು 15th ಫೈನಾನ್ಸ್ ಕಮಿಷನ್ ಅವರು ರಾಜ್ಯದಲ್ಲಿ ನಮ್ಮನ್ನ ಕನ್ಸಲ್ಟೇಷನ್ಗೆ ಬಂದಾಗ ನಮ್ಮ ಸರ್ಕಾರ ಇದ್ದಾಗ ಅವರಿಗೆ ನಾವು ಬಹಳ ಮನವರಿಕೆ ಮಾಡಿದ್ವಿ ನಮ್ಮ ಅಧಿಕಾರಿಗಳು ಪ್ರಸಾದ್ ಅವರು ಇದ್ರು ಅವತ್ತು ಚೀಫ್ ಸೆಕ್ರೆಟರಿ ಇದ್ರು ನಾವೆಲ್ಲ ಇದ್ವಿ ಅದರಲ್ಲಿ ನಾವು ಅವರಿಗೆ ಕರ್ನಾಟಕಕ್ಕೆ ಈ ಎಸ್ಡಿಆರ್ಎಫ್ ಅಲ್ಲಿ ಬಹಳ ಅನ್ಯಾಯ ಆಗ್ತಾ ಇದೆ ಅಂತ ನೀವು ಅವತ್ತು ಆ ಪ್ರೆಸೆಂಟೇಷನ್ ಅಲ್ಲಿ ಇರಲಿಲ್ಲ ನಾವು ಮಾಡಿದ ಪ್ರೆಸೆಂಟೇಷನ್ ಪ್ರಕಾರ ಅವರು ನಮಗೆ 1500 ಕೋಟಿ ಕೊಡಬೇಕಾಗಿತ್ತು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿ ತಾವು ನಮಗೆ 790 ಕೋಟಿ ಅಂತ ತಾವು ಹೇಳ್ತಾ ಇದ್ದೀರಿ ಗುಜರಾತ್ಗೆ 1200 ಕೋಟಿ ಕೊಡ್ತಾ ಇದ್ದಾರೆ ಯುಪಿಗೆ 1400 ಕೋಟಿ ಕೊಡ್ತಾ ಇದ್ದಾರೆ ಈಗ ಪರಿಷ್ಕರಣೆ ಆಗಿದ್ರೂ ಸಹ ಕರ್ನಾಟಕದ ಅಗತ್ಯತೆಗೆ ಅನುಗುಣವಾಗಿ ಕೊಡ್ತಾ ಇಲ್ಲ ಅಗತ್ಯತೆಗಿಂತ ಕಡಿಮೆ ಕೊಡ್ತಾ ಇದ್ದಾರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಈಗಲೂ ಎಸ್ಡಿಆರ್ಎಫ್ ಅಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಏನಾದರೂ ಸ್ವಲ್ಪ ಪರಿಷ್ಕರಣೆ ಆಗಿದೆ ಅಂದ್ರೆ ಆವತ್ತು ನಮ್ಮ ಸರ್ಕಾರದಲ್ಲಿ ನಾವು 15th ಫೈನಾನ್ಸ್ ಕಮಿಷನ್ ಚೇರ್ಮನ್ ಎನ್ ಕೆ ಸಿಂಗ್ ಅವ್ರ ಕಮಿಟಿ ಬಂದಿದ್ದಾಗ ಎಷ್ಟು ನಾವು ಅವರಿಗೆ ಪ್ರೆಸೆಂಟೇಷನ್ ಮಾಡಿ ಅವರಿಗೆ ಎಷ್ಟು ಕನ್ವಿನ್ಸ್ ಮಾಡಿದೀವಿ ಅನ್ನೋದು ನಮಗೆ ಗೊತ್ತಿದೆ 790ಕ್ಕೆ ಪರಿಷ್ಕರಣೆ ಆಗಿದೆ ಇಲ್ಲ ಅಂತಲ್ಲ ಬಟ್ ಈಗಲೂ ಕರ್ನಾಟಕಕ್ಕೆ ಅದರಲ್ಲಿ ಅನ್ಯಾಯ ಆಗ್ತಾ ಇದೆ ಬೇರೆ ರಾಜ್ಯಗಳು ಕೊಟ್ಟಷ್ಟು ಇವತ್ತಿಗೂ ನಮಗೆ ಕೊಡ್ತಾ ಇಲ್ಲ ಎಸ್ ಡಿ ಆರ್ ಎಫ್ ನೀವು ಎನ್ ಡಿ ಆರ್ ಎಫ್ ತಾವು ಹೇಳಿದ್ರಿ ಹಾಗೇನೆ ತಾವು ಸ್ವಲ್ಪ ಹೇಳಬೇಕು ಯಾರ್ಯಾರು ಎಷ್ಟೆಷ್ಟು ಮೆಮೊರಾಂಡಮ್ ಕೊಟ್ಟಿದ್ರು ಅದಕ್ಕೆ ಪ್ರತಿಯಾಗಿ ಎಷ್ಟು ಕೊಟ್ಟಿದ್ದಾರೆ ನೀವು ಕೊಟ್ಟಿದ್ದ 35,000 ಕೋಟಿ ಲಾಸ್ ಆಗಿದೆ ಅಂತೇಳಿ ಕೊಟ್ಟಿದ್ದು ಎಷ್ಟು ನಿಮಗೆ 1000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಆಗಿದ್ದ ನಷ್ಟ ಎಷ್ಟು ಅದಕ್ಕೆ ಹೋಲಿಕೆ ಮಾಡಿದರೆ ಆ ನಷ್ಟಕ್ಕೆ ಹೋಲಿಕೆ ಮಾಡಿ ಹೇಳಿ ಅದನ್ನು ಸ್ವಲ್ಪ ತಾವು ಅದನ್ನು ಎಷ್ಟು ಲಾಸ್ ಆಗಿತ್ತು ಆಯಾ ವರ್ಷಗಳು ಅಂತ ಹೇಳಿ ಲಾಸ್ಗೆ ಕಂಪೇರ್ ಮಾಡಿದರೆ 5% ಕೂಡ ಕೊಟ್ಟಿಲ್ಲ ಅಧ್ಯಕ್ಷರೇ ಕೃಷ್ಣ ಅವರೇ
ನೀವು ಕೇಳಿದಿರ ಅವತ್ತು ಸರ್ಕಾರ ಇತ್ತು ಕೇಳಿದೆ ಕೊಟ್ಟಿದ್ದು ಕೇಂದ್ರ ಸರ್ಕಾರ ತಾನೆ ನರೇಂದ್ರ ಮೋದಿ ಇವತ್ತಿಗೂ ಕರ್ನಾಟಕ ತಾವು ಅಧಿಕಾರಿಗಳನ್ನ ಕೇಳಿ ಕೇಳಿದಿರ ಕೊಟ್ಟಿದ್ದು ನರೇಂದ್ರ ಮೋದಿ ಸರ್ಕಾರ ಇವತ್ತು ಗುಜರಾತ್ ಗೆ ಕೊಡ್ತಾ ಇದ್ದಾರೆ ಕೇಳಿ ಹಾಗೆ ಹೇಳಿ ತಾವು ಗುಜರಾತ್ ಗೆ ಕೊಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಯಾಕೆ 790 ಗುಜರಾತ್ ಗೆ ಯಾಕೆ 1200 ಕೋಟಿ ಉತ್ತರ ಪ್ರದೇಶಕ್ಕೆ ಯಾಕೆ 2000 ಕೋಟಿ ಕೊಡ್ತಾ ಇದ್ದಾರೆ ನಮಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಇವತ್ತಿಗೂ 790 ಪರಿಷ್ಕರಣೆ ಆಗಿದ್ರೂ ಸಹ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕಕ್ಕೆ ಇವತ್ತು ಎಸ್ಡಿಆರ್ಎಫ್ ಅಲ್ಲಿ ಕಡಿಮೆನೆ ಕೊಡ್ತಾ ಇದ್ದಾರೆ ಎಸ್ಡಿಆರ್ಎಫ್ ಟೋಟಲ್ ಕ್ವಾಂಟಮ್ ಅಲ್ಲಿ ಕರ್ನಾಟಕ ಪರ್ಸೆಂಟೇಜ್ ಎಷ್ಟು ನೋಡಿ 2-3% ಅಷ್ಟೇ ಬರ್ತಾ ಇದೆ ಸೊ ನಾವು ನಮ್ಮಲ್ಲಿ ಆಗ್ತಾ ಇರೋ ಕ್ಯಾಲಾಮಿಟೀಸ್ ಬರಗಾಲಗಳು ಮತ್ತು ಪ್ರವಾಹಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ಅಗತ್ಯತೆಗೆ ಹೋಲಿಕೆ ಮಾಡಿದಾಗ 790 ಕೋಟಿ ಅಲ್ಲ ನಮಗೆ 1,500 ಕೋಟಿ ಬರಬೇಕಾಗಿತ್ತು ನಾವು ಅವರಿಗೆ ಕೇಳಿದ್ದು ಅಷ್ಟು ಪ್ರಮಾಣದಲ್ಲಿ ನಾವು ಕೇಳಿದಷ್ಟು ಪ್ರಮಾಣ ಕೊಡ್ತಾ ಇಲ್ಲ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಧ್ಯಕ್ಷರೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ